ನಮಸ್ಕಾರ ಬಸ್ಸೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮಗ್ಗ. ಶುಭೋದಯ ಎಲ್ಲರಿಗೂ. ಅಲ್ಟಿಮೇಟ್ಲಿ ಇವಾಗ ಕಂಪ್ಲೀಟ್ ಲಿಸ್ಟು ಅನೌನ್ಸ್ ಅಂತೂ ಆಗಿದೆ. ನನ್ನ ರಾತ್ರಿನ ಕಂಪ್ಲೀಟ್ ಲಿಸ್ಟು ಅನೌನ್ಸ್ ಆಗಿದೆ, ಯಾರ್ಯಾರು ರಿಟರ್ನ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ಗೆ ಅಂತ. ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ 3 ಜನ ಅಫಿಷಿಯಲಿ ಬೆಂಗಳೂರು ಬುಲ್ಸ್ ಅಪ್ಡೇಟ್ ಕೊಟ್ಟಿದ್ರು. 3 ಜನ ರಿಟರ್ನ್ ಮಾಡ್ಕೊಂಡಿದ್ದು, ಇವರು ಎಲೈಟ್ ಪ್ಲೇಯರ್ಸ್ಗಳ ಕ್ಯಾಟಗರಿ ಜೊತೆಗೆ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿ ಅಂತ. ನ್ಯೂ ಯಂಗ್ ಪ್ಲೇಯರ್ಸ್ ಯಾರು ರಿಟರ್ನ್ ಆಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ನ್ಯೂ ಯಂಗ್ ಪ್ಲೇಯರ್ಸ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ 2 ರಿಟರ್ನ್ ಆಗಿದ್ದಾರೆ. ಟೋಟಲ್ ಆಗಿ 5 ರಿಟೆನ್ಷನ್ ನಮ್ಮ ಬೆಂಗಳೂರು ಬುಲ್ಸ್ ಮಾಡ್ಕೊಂಡಿದ್ರೆ, ಇನ್ನು ಮಿಕ್ಕಿರೋ ಅಂತ 13 ಜನರು ಕೂಡ ಬಿಟ್ಟಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೋದು. ಸೊ ಸೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು ಯಾರ್ಯಾರು ರಿಟರ್ನ್ ಆಗಿದ್ದಾರೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಸೌರಭ್ ನಂದಲ್ ರಿಟರ್ನ್ ಆಗಿದ್ದಾರೆ, ಭರತಕ್ಕಿ ಭರತ ರಿಟರ್ನ್ ಆಗಿದ್ದಾರೆ, ಜೊತೆಗೆ ನೀರಜ್ ನರ್ವಲ್ ರಿಟರ್ನ್ ಆಗಿದ್ದಾರೆ ಅಂತ. ಇವಾಗ ಬರ್ತಿರೋಂಥ ಅಪ್ಡೇಟು ಅಮ್ಮನ್ ರಿಟರ್ನ್ ಆಗಿದ್ದಾರೆ ಅಂತ. ಡಿಫೆಂಡರ್ ಅಮ್ಮನ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಯಶ್ ಹೂಡಾಕುರ ರಿಟರ್ನ್ ಆಗಿದ್ದಾರೆ ಅಂತ ಬರ್ತಿದೆ ಅಪ್ಡೇಟು. ಸೊ ಇವರಿಬ್ಬರು ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ, ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ರಿಟರ್ನ್ ಆಗಿದ್ದಾರೆ. ಟೋಟಲ್ ಆಗಿ 5 ನಂಬರ್ ಆಫ್ ರಿಟೆನ್ಷನ್ ಅಂತೂ ನಮ್ಮ ಬೆಂಗಳೂರು ಬುಲ್ಸ್ ಮಾಡ್ಕೊಂಡಿದ್ದಾರೆ. ವಿಕಾಸ್ ಕಂಡೋಲನ ಇವಾಗ ರಿಲೀಸ್ಡ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ನೋಡ್ತಿರ್ಬೋದು ಯಾರ್ಯಾರು ಇದ್ದಾರೆ ಅಂತ. ವಿಕಾಸ್ ಕಂಡೋಲ ಕ್ಯಾಪ್ಟನ್ ಮಹೇಂದರ್ ಸಿಂಗ್ನು ಕೂಡ ಬಿಟ್ಟಿದ್ದಾರೆ. ವಿಕಾಸ್ ಕಂಡೋಲ ಆಸ್ ಎಕ್ಸ್ಪೆಕ್ಟೆಡ್ ಬಿಡಲೇಬೇಕು ಅಂತ ಅಂದ್ಕೊಂಡಿದ್ವಿ. ಫುಲ್ ಬಿಲ್ಡಪ್ಗಳೆಲ್ಲ ಕೊಟ್ಟಿರೋ ಸ್ವಲ್ಪ ಜನ ಎಲ್ಲಾಗೂ ಇನ್ನೂ ಒಂದು ಸೀಸನ್ನು ಅವಕಾಶ ಕೊಡಬೇಕು, ವಿಕಾಸ್ ಕಂಡೋಲ ಪ್ರೂವ್ ಮಾಡ್ಕೊತಾರೆ ಅದು ಇದು ಅಂತ ನಮಗೆ ಗೊತ್ತಿತ್ತು. ವಿಕಾಸ್ ಕಂಡೋಲ ಕೆಪಬಿಲಿಟಿ ಏನಿದೆ ನೆಕ್ಸ್ಟ್ ಲಾಸ್ಟ್ ಇಯರ್ ಇಂದ, ಸೊ ಅದಕ್ಕೋಸ್ಕರನೇ ಬಿಟ್ಟಿದ್ದಾರೆ. ಮಹೇಂದರ್ ಸಿಂಗ್ ಕ್ಯಾಪ್ಟನ್ ತೆಗೆದಾಕಿದ್ದಾರೆ, ಸಚಿನ್ ನರ್ವಾಲ್ ಸೊ ಇವ್ರನ್ನು ಕೂಡ ತೆಗೆದಾಕಿದ್ದಾರೆ. ಏನು ಅಷ್ಟೊಂದೇನು ಯೂಸ್ ಏನು ಇವ್ರ ಒಂಥರ ಯಾವ ಥರ ಸಬ್ಸ್ಟಿಟ್ಯೂಟ್ ಥರ ಜಾಸ್ತಿ ಯೂಸ್ ಮಾಡೋರು ಏನಂತ, ಮೈನ್ ರೀಡರ್ ಥರ ಏನು ಯೂಸ್ ಮಾಡ್ತಿರಲಿಲ್ಲ ಎಲ್ಲ ಸರಿನೂ ಕೂಡ. ಸೊ ಇವ್ರನ್ನ ತೆಗೆದಾಕಿದ್ದಾರೆ. ಹರ್ಮನ್ಜಿತ್ ಸಿಂಗ್ನು ಕೂಡ ತೆಗೆದಾಕಿದ್ದಾರೆ, ಲಾಲ್ ಮೊಹಾರವ್ರನ್ನು ಕೂಡ ತೆಗೆದಾಕಿದ್ದಾರೆ, ಜಿ ಬಿ ಮೋರೆನು ಕೂಡ ತೆಗೆದಾಕಿದ್ದಾರೆ. ಇವ್ರನ್ನು ಕೂಡ ಅಷ್ಟೇ ಎಂಥ ಅವಕಾಶನೂ ಕೂಡ ಕೊಡ್ತಾ ಇರಲಿಲ್ಲ, ಜೊತೆಗೆ ಅವಕಾಶ ಕೊಟ್ಟರು ಏನೋ ಒಂಥರ ಸಬ್ಸ್ಟಿಟ್ಯೂಟ್ ಥರನೇ ಯೂಸ್ ಮಾಡ್ಕೊತ ಇದ್ರು, ಅದರಿಂದ ಇವ್ರನ್ನ ತೆಗೆದಾಕಿದ್ದಾರೆ. ಸೊ ಮಯೂರ್ ಕದಂ, ಸೊ ಮಯೂರ್ ಕದಂನ ಸಿಕ್ಕಾಪಟ್ಟೆ ಪಾಯಿಂಟ್ಸ್ಗಳು ಲೀಕ್ ಆಗಿ ಹೋಗ್ಬಿಡ್ತು ಲಾಸ್ಟ್ ಸೀಸನಲ್ಲಿ. ಸೊ ಮಯೂರ್ ಕದಂನ ತೆಗೆದಾಕಬೇಕಾಯಿತು, ಹಂಗೆ ತೆಗೆದಾಕಿದ್ದಾರೆ ಅಷ್ಟೇ. ಸೊ ಲಾಸ್ಟ್ ಸೀಸನೇ ಮಯೂರ್ ಕದಂನ ರಿಟರ್ನ್ ಮಾಡ್ಕೊಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ರಿಟರ್ನ್ ಮಾಡ್ಕೊಂಡಿದ್ರು, ಬಟ್ ಆದರೂ ಕೂಡ ತೆಗೆದಾಕಿದ್ದಾರೆ ಈ ಸೀಸನು. ಆಮೇಲೆ ರಜನೀಶ್ ಅವ್ರನ್ನು ಕೂಡ ತೆಗೆದಾಕಿದ್ದಾರೆ. ಸೊ ಇನ್ನು ಮಿಕ್ಕಿರೋಂಥ ಎಲ್ಲರನ್ನೂ ತೆಗೆದಾಕಿದ್ದಾರೆ ಇವರು. ಸಿಂಪಲ್ ಆಗಿ 5 ನಂಬರ್ ಆಫ್ ರಿಟೆನ್ಷನ್ ಆಗಿದೆ. ಇನ್ನು ಮಿಕ್ಕಿರೋಂಥ ಯಾರ್ಯಾರು ಇದ್ರೋ ಎಲ್ಲರನ್ನೂ ಮೈನ್ ಪ್ಲೇಯರ್ಸ್ ಆಗಿರ್ಬೋದು, ನ್ಯೂ ಯಂಗ್ ಪ್ಲೇಯರ್ಸ್ ಆಗಿರ್ಬೋದು, ಯಂಗ್ ಪ್ಲೇಯರ್ಸ್ ಆಗಿರ್ಬೋದು, ಇನ್ನೆಲ್ಲರನ್ನು ಕೂಡ ಕಿತ್ತು ಹೋಗಿದ್ದಾರೆ. ನರೇಂದರ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ವಿನೋದ್ ನಾಯಕ್ ಆಗಿರ್ಬೋದು, ಇವರೆಲ್ಲ ನೋಡೇ ಇರಲಿಲ್ಲ. ನರೇಂದರ್ ನೋಡಿದ್ವಿ, ಬಟ್ ರಾಹುಲ್ ಕಾರ್ತಿಕ್ ಆಗಿರ್ಬೋದು ಇವರೆಲ್ಲ ಆಡ್ಸೇ ಇರಲಿಲ್ಲ. ಸೊ ಇವರೆಲ್ಲ ತೆಗೆದಾಕಿದ್ದಾರೆ. ಇನ್ನೊಬ್ಬರು ಪನ್ ಪಾರ್ಥಿಬನ್ ಅಂತ ಏನೋ ಸಬ್ಸ್ಟಿಟ್ಯೂಟ್ ಆಗಿ ನಾವು ಬಂದಿರುವಂತ ಕಾಣಿಸುತ್ತೆ, ಅಂದರೆ ರೀಪ್ಲೇಸ್ಮೆಂಟ್ ಆಗಿ ಬಂದಿರುವಂತ ಕಾಣಿಸುತ್ತೆ. ಅವ್ರನ್ನೂ ಕೂಡ ತೆಗೆದಾಕಿದ್ದಾರೆ. ಎಲ್ಲರನ್ನು ಮಿಕ್ಕಿರುವಂಥ ಎಲ್ಲರನ್ನೂ ಕೂಡ ತೆಗೆದಾಕಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೆ ಶಾಕಿಂಗ್ ಅನ್ಸಿರೋದು ಯಾವುದು ಅಂದರೆ ಮಹೇಂದರ್ ಸಿಂಗು. ಮಹೇಂದರ್ ಸಿಂಗ್ ನೆನಕ ಮಾತಾಗಿದ್ರು, ಪಾಪ ಕ್ಯಾಪ್ಟನ್ ಆಗ್ಬಿಟ್ಟು ಚೆನ್ನಾಗೇನೆ ಮಾಡಿದ್ರಲ್ಲ ಗುರೋ ಅಂತ ಸುಮಾರು ಜನ ಹೇಳ್ಬೋದು. ಬಟ್ ಲಾಸ್ಟ್ ಸೀಸನ್ ಅವ್ರು ಕ್ಯಾಪ್ಟನ್ ಆಗಿದ್ದಕ್ಕೆ ಅವ್ರು ಎಲ್ಲ ಮ್ಯಾಚ್ನು ಕೂಡ ಆಡೋಕ್ಕಾಗಿದ್ದು. ಅವರೇನಾದ್ರು ಕ್ಯಾಪ್ಟನ್ ಆಗಿರಲಿಲ್ಲ ಅಂತಂದರೆ ಅವ್ರನ್ನ ಕುಂಡಿಸ್ಬೇಕಾಗಿತ್ತು ಶಿಸ್ತಾಗಿ. ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ ಅವರಿಂದ ಬಂದಿದ್ದು, ಡಿಫೆನ್ಸಲ್ಲಿ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಮಹೇಂದರ್ ಸಿಂಗು ಕೊಟ್ಟಿರಲಿಲ್ಲ. ಸೊ ಆದ್ದರಿಂದ ಇಲ್ಲಾಗೋರು ನಮಗೆ ಡಿಫೆನ್ಸ್ ಇನ್ನೊಂದು ಸ್ವಲ್ಪ ಬಲಿಷ್ಠವಾಗಿ ಬೇಕು, ಈ ಥರ ಎಲ್ಲ ಆಯಿತು ಅಂತಂದರೆ ಆಗೋದಿಲ್ಲ ಅಂತ ಮಯೂರ್ ಕದಮ್ಮು ತೆಗೆದಾಕಿದ್ದಾರೆ. ಮೈನ್ ಪ್ಲೇಯರ್ಸ್ಗಳಾಗಿದ್ದಂಥ ಮಯೂರ್ ಕದಮ್ಮು ಜೊತೆಗೆ ಮಹೇಂದರ್ ಇಬ್ಬರೂ ಕೂಡ ಡಿಫೆಂಡರ್ಸ್ ಆಗಿದ್ದಂಥವ್ರು. ಸೊ ಇವರಿಬ್ಬರೂ ಕೂಡ ತೆಗೆದು ಈಚೆ ಬಿಸಾಕಿದ್ದಾರೆ. ಸೊ ಅದೇ ಇವ್ರು ರಿಟರ್ನ್ ಆಗುವಂಥವ್ರು ಕ್ಯಾಟಗರಿಲಿ ಇದ್ದಿದ್ರು ಮಹೇಂದರ್ ಒಬ್ಬರೇನೆ, ಮಹೇಂದರ್ ಅಥವಾ ಮಯೂರ್ ಕದಮ್. ಸೊ ಇವರಿಬ್ಬರು ಇದ್ದರು. ಇನ್ನು ಮಿಕ್ತೋನೆಲ್ಲ ತೆಗೆದಾಕಬೇಕು ಅಂತಲೇ ನಾನು ಕೂಡ ಅಂದ್ಕೊಂಡಿದ್ದು. ಬಟ್ ನೀರಜ್ ನರ್ವಾಲ್ ಒಬ್ಬರು ರಿಟರ್ನ್ ಆಗಿದ್ದಾರೆ ಅಷ್ಟೇ, ನಾನು ಅಂದ್ಕೊಂಡೇ ಇದ್ದಂಥವ್ರು ರಿಟರ್ನ್ ಆಗಿದ್ದಾರೆ. ಸೊ ಓಕೆ, 5 ಜನ ಇವಾಗ ರಿಟರ್ನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುವಂಥ ಪ್ಲೇಸ್ಗಳೇ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನೋಡಿ ಕ್ಯಾಟಗರಿ ಹೆಂಗಿದೆ ಅಂತ. ಇವಾಗ ಇಬ್ಬರು ಆಲ್ರೌಂಡರ್ಸ್, ಜೆನ್ಯೂನ್ ಆಲ್ರೌಂಡರ್ಸ್, ಒಂಥರ 7ನಲ್ಲಿ ಆಡುವಂಥ ಆಲ್ರೌಂಡರ್ಸ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆಲ್ರೌಂಡರ್ಸ್ ಅಂತಲೇ ಹೇಳಬೇಕು, ಇವಾಗ ಬೆಂಕಿ ಭರತ ಆಗಿರ್ಬೋದು ಜೊತೆಗೆ ನೀರಜ್ ನರ್ವಾಲ್ ಆಗಿರ್ಬೋದು, ಇವಿಬ್ಬರನ್ನ ಆಲ್ರೌಂಡರ್ಸ್ ಅಂತಲೇ ಕರಿಬೇಕು. ಆ್ಯಕ್ಚುಲಿ ಫಸ್ಟು ಬೆಂಕಿ ಭರತ್ ಬಂದಿದ್ದು ಆಲ್ರೌಂಡರ್ ಆಗಿಯೇ ಬಂದಿದ್ದು, ಟೀಮಿಗೆ ಎಂಟ್ರಿ ಕೊಟ್ಟಿದ್ದು, ಇವಾಗ ಒಂಥರ ಜೆನ್ಯೂನ್ ರೈಡರ್ ಆಗಿಯೇ ಕನ್ವರ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ ಬೆಂಕಿ ಭರತ್ ಅವರು. ಸೊ ನೋಡೋಣ ಅಷ್ಟೇ ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಆಪ್ಷನ್ಗಂತೂ ಸುಮಾರು ಪೋಸ್ಟ್ ವ್ಯಾಲ್ಯೂ ಅಂತೂ ಉಳಿದಿರುತ್ತೆ. ಸೊ ಇವ್ರಿಗೆ ಅದು ಎಷ್ಟೆಷ್ಟು ಕೊಟ್ಟಿದ್ರೆ ಅಂತ ಇನ್ನೂ ಯಾರು ರಿವೀಲ್ ಮಾಡಿಲ್ಲ, ಯಾವ ಟೀಮು ಕೂಡ ರಿವೀಲ್ ಮಾಡಿಲ್ಲ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ. ಅದು ಆಪ್ಷನ್ ಅಲ್ಟಿಮೇಟ್ ಪೋಸ್ಟ್ ವ್ಯಾಲ್ಯೂ ನೋಡಿದಾಗಲೇ ನಮಗೆ ಗೊತ್ತಾಗೋದು ಎಷ್ಟೆಷ್ಟು ಖರ್ಚಾಗಿದೆ ಈ ಪ್ಲೇಯರ್ಸ್ಗಳಿಗೆ, ಈ 5 ಜನ ಪ್ಲೇಯರ್ಸ್ಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಾಗಲೇ. ಸೊ ನಿಮ್ಮ ಅನಿಸಿಕೆ ಏನು, ಇಷ್ಟು ಜನ ಪ್ಲೇಯರ್ಸ್ಗಳನ್ನ, 13 ಜನ ಪ್ಲೇಯರ್ಸ್ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ರಿಲೀಸ್ ಮಾಡಿದ್ಯಲ್ಲ, ಸೊ ಇದರಲ್ಲಿ ಯಾರು ರಿಟರ್ನ್ ಆಗಬೇಕಾಗಿತ್ತು ಅಂತ ಹೇಳ್ತೀರಾ, ಅಥವಾ ಇಲ್ಲಾಗೋರು ಗುಡ್ ಡಿಸಿಷನ್ ಮಾಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸು ಅಂತ ಹೇಳ್ತೀರಾ, ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪರ್ಸನಲ್ ಅಭಿಪ್ರಾಯ ಹೆಂಗಿರುತ್ತೆ ಅಂತ. 5 ಜನ ರಿಟೈರ್ ಮಾಡ್ಕೊಂಡಿರೋದು ಬೆಂಗಳೂರು ಬುಲ್ಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾ.